ನಮಸ್ಕಾರ ರೀಪಾ ಎಲ್ಲರಿಗೂ ಜಗತ್ತು ಪ್ರಸಿದ್ಧ ಲತಾ ಮಂಗೇಶ್ಕರ್ ಹೆಸರು ಯಾರು ಕೇಳಿಲ್ರಿ ಇವತ್ತು ಪ್ರತಿ ಮನೆ ಮನೆಗೆ ಲತಾ ಮಂಗೇಶ್ಕರ್ ಇಂಪಾದ ಧ್ವನಿ ಅವಳು ಹಾಡಿದಂಥ ಹಾಡುಗಳು ದಾಖಲೆಯೇ ಸರಿ ಸಾವಿರಾರು ಕೋಟಿ ಆಸ್ತಿ ಇತ್ತು ಲತಾ ಮಂಗೇಶ್ಕರ್ಗೆ ಸಾವಿನ ಕೊನೆ ಅಂಚಿನಲ್ಲಿ ಅವರೊಂದು ಪುಸ್ತಕದಲ್ಲಿ ಬರೆದಂಥ ವಿಷಯಗಳನ್ನು ಇವತ್ತು ನಾ ಹೇಳಾಕತ್ತೀನಿ ಕರಳು ಚೂರು ಅಂತೈತಿ ಭಾಳ ಕುತೂಹಲದಿಂದ ಕೇಳ್ಕೊತ ಹೋಗ್ರಿ ಯೂಟ್ಯೂಬ್ದಾಗ ಬಟನ್ ಹೊಡ್ಕೊತ ಹೋಗ್ರಿ ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗ್ರಿ ಲತಾ ಮಂಗೇಶ್ಕರ್ ಹಾಡಿದಂಥ ಹಾಡು ಜಗತ್ತಿನಲ್ಲಿ ಯಾರೂ ಹಾಡಲಿಲ್ಲ ಅಂತ ಕೋಗಿಲೆ ಅಂತ ಕಂಠವನ್ನು ದೇವರು ಯಾರಿಗೆ ಕೊಟ್ಟಲಿಲ್ಲ ಕೊಡೋದು ಇಲ್ಲ ಆದರೆ ಅವರು ಕೊನೆಯ ಉಸಿರುಕ್ಕಿಂತ ಮುಂಚಿತ ಬರೆದಿದ್ದು ವಿಷಯಗಳನ್ನು ನೋಡಿದರೆ ಮಾತ್ರ ನಿಮಗೆ ಕರಳು ಚೂರು ಅಂತೈತಿ ಮೂರು ನಿಮಿಷ ಐತಿ ಭಾಳ ಸಮಾಧಾನದಿಂದ ನೋಡ್ರಿ ದುಡ್ಡು ಗಳಿಸಿದ್ದು ಏನು ಮಾಡ್ತೀರಿ ಅನ್ನೋದು ಸಹಿತ ಹೇಳ್ಯಾರ ಅದನ್ನು ವಿಚಾರ ನೋಡ್ರಿ ಲತಾ ಮಂಗೇಶ್ಕರ್ ಅವರ ಕೊನೆಯ ಮಾತುಗಳು ಈ ಜಗತ್ತಿನಲ್ಲಿ ಸಾವಿಗಿಂತ ಸತ್ಯವಿಲ್ಲ ನನ್ನ ಗ್ಯಾರೇಜ್ನಲ್ಲಿ ವಿಶ್ವದ ಅತ್ಯಂತ ದುಬಾರಿ ಬ್ರ್ಯಾಂಡ್ ಕಾರು ನಿಂತಿದೆ ಆದರೆ ನಾನು ಗಾಲಿ ಕುರ್ಚಿಗೆ ಸೀಮಿತನಾಗಿದ್ದೆ ಈ ಪ್ರಪಂಚದಲ್ಲಿರುವ ಎಲ್ಲ ವಿವಿಧ ವಿನ್ಯಾಸಗಳು ಮತ್ತು ಬಣ್ಣಗಳು ದುಬಾರಿ ಬಟ್ಟೆಗಳು ದುಬಾರಿ ಶೂಗಳು ದುಬಾರಿ ಪರಿಕರಗಳು ನನ್ನ ಮನೆಯಲ್ಲಿವೆ ಆದರೆ ನಾನು ಆಸ್ಪತ್ರೆ ಒದಗಿಸಿದ ಶಾರ್ಟ್ ಗೌನ್ನಲ್ಲಿದ್ದೇನೆ ನನ್ನ ಬ್ಯಾಂಕ್ ಖಾತೆಯಲ್ಲಿ ಸಾಕಷ್ಟು ಹ ಹಣವಿರುವುದರಿಂದ ನನಗೆ ಯಾವುದೇ ಪ್ರಯೋಜನವಾಗಲಿಲ್ಲ ನನ್ನ ಮನೆ ನನಗೆ ಅರಮನೆಯಂತಿದೆ ಆದರೆ ನಾನು ಆಸ್ಪತ್ರೆಯಲ್ಲಿ ಸಣ್ಣ ಹಾಸಿಗೆಯಲ್ಲಿ ಮಲಗಿದ್ದೇನೆ ನಾನು ಈ ಜಗತ್ತಿನಲ್ಲಿ ಪಂಚತಾರ ಹೋಟೆಲ್ಗಳಿಗೆ ಹೋಗುತ್ತಿದ್ದೆ ಆದರೆ ಈಗ ನನ್ನನ್ನು ಆಸ್ಪತ್ರೆಯಲ್ಲಿ ಒಂದು ಲ್ಯಾಬ್ನಿಂದ ಇನ್ನೊಂದಕ್ಕೆ ಕಳಿಸಲಾಗುತ್ತಿದೆ ಒಂದು ಹಂತದಲ್ಲಿ ಏಳು ಕೇಶ ವಿನ್ಯಾಸಕರು ಪ್ರತಿದಿನ ನನ್ನ ಕೂದಲನ್ನು ಮಾಡುತ್ತಾರೆ ಆದರೆ ಇಂದು ನನ್ನ ತಲೆಯಲ್ಲಿ ಕೂದಲಿಲ್ಲ ನಾನು ಜಗತ್ತಿನ ವಿವಿಧ ಪಾಯು ಸ್ಟಾರ್ ಹೋಟೆಲ್ಗಳಲ್ಲಿ ತಂಗ್ ತಿಂದಿದ್ದೇನೆ ಆದರೆ ಇಂದು ನನ್ನ ಆಹಾರವೆಂದರೆ ದಿನಕ್ಕೆ ಎರಡು ಮಾತ್ರೆ ಮತ್ತು ರಾತ್ರಿಯಲ್ಲಿ ಒಂದು ಹನಿ ಉಪ್ಪು ನಾನು ವಿವಿಧ ವಿಮಾನಗಳಲ್ಲಿ ಪ್ರಪಂಚಾದ್ಯಂತ ಪ್ರಯಾಣಿಸುತ್ತಿದ್ದೆ ಆದರೆ ಇಂದು ಇಬ್ಬರು ನನಗೆ ಜನರು ಆಸ್ಪತ್ರೆಯ ವರಾಂಡಕ್ಕೆ ಸಹಾಯ ಮಾಡುತ್ತಾರೆ ಯಾವುದೇ ಸೌಲಭ್ಯಗಳು ನನಗೆ ಸಹಾಯ ಮಾಡಲಿಲ್ಲ ಇದು ಎಂಥ ವಿಚಿತ್ರ್ರೀ ನೂರಾರು ಕೋಟಿ ರೂಪಾಯಿ ಇದ್ದರೂ ಸಹಿತ ಇವತ್ತು ಲತಾ ಮಾಂಗೇಶ್ಕರರು ತಮ್ಮ ಸಾವಿಗಿಂತ ಮುಂಚಿತ ನೂರಾರು ಕೋಟಿ ರೂಪಾಯಿ ಇದ್ದರೂ ಸಹಿತ ಆ ದುಡ್ಡು ನನಗೆ ಯಾವುದೂ ಕೆಲಸಕ್ಕೆ ಬರಲಿಲ್ಲ ನನಗೆ ಇಂಥಿಂಥ ದುಬಾರಿ ಸೀರೆಗಳು ಶೂಸ್ಗಳು ದುಬಾರಿ ಆಭರಣಗಳು ಸಹಿತ ನನ್ನಲ್ಲಿದ್ದವು ಆದರೆ ಒಂದು ಶಾರ್ಟ್ ಗೌನ್ದಿಂದ ಗಾಲಿ ಕುರ್ಚಿ ಮೇಲೆ ನನ್ನನ್ನು ಆಸ್ಪತ್ರೆಯಲ್ಲಿ ತಳುತಿದ್ದರು ಈ ಕಡೆಯಿಂದ ಆ ಕಡೆ ಹೋಗ್ತಿದ್ರು ಆ ಕಡೆಯಿಂದ ಈ ಕಡೆ ತರ್ತಿದ್ದರು ಆದರೆ ನನಗೆ ಆಹಾರ ಎರಡು ಮಾತ್ರ ಇದೆಂಥ ವಿಚಿತ್ರ ೀ ಅದ್ರ ಸಲುವಾಗಿ ಯಾಕೆ ಹೇಳಾಕತ್ತಾನೆ ಕಡಕ ಜವಾರಿ ಕಾಕ ಈ ಸುದ್ದಿ ಅಂದ್ರೆ ಸಾವಿರಾರು ಕೋಟಿ ರೂಪಾಯಿ ನಿಮ್ಮ ಜೊತೆ ಬರುವುದಿಲ್ಲ ನಿಮ್ಮ ಜೊತೆ ಬರುವುದು ಕೇವಲ ಒಂದು ಕರ್ಮ ಸತ್ಯ ನೀವು ಮಾಡಿದ ಒಂದು ಉಪಕಾರ ಇವತ್ತು ಒಂದು ಸಾವಿರ ರೂಪಾಯಿ ಒಬ್ಬ ಬಡ ಯುವಕನಿಗೆ ನೀವು ಫೀಸನ್ನು ಕಟ್ಟ್ರಿ ಉನ್ನತ ಸ್ಥಾನಕ್ಕೆ ಹೋಗಿ ಅವನು ನಿಮ್ಮ ಹೆಸರನ್ನು ಅಜರಾಮರವಾಗಿ ಉಳಿಸ್ತಾನ ಅವನೊಂದು ಆಶೀರ್ವಾದ ಮಾಡ್ತಾನ ಶಿಕ್ಷಣಕ್ಕೆ ಒಂದು ಬಹಳ ಮಹತ್ವ ಕೊಡ್ರಿ ಶಿಕ್ಷಣ ಬಿಟ್ಟು ಮತ್ತು ವೈದ್ಯಕೀಯ ಚಿಕಿತ್ಸೆ ಕೊಡ್ರಿ ಅವರು ನಿಮ್ಮನ್ನು ದೇವರಂತಾರ ಅದೇ ಲತಾ ಮಂಗೇಶ್ಕರ್ ಅವರು ತಮ್ಮ ದಿನಚರಿಯಲ್ಲಿ ಬರೆದು ಕೊನೆಯ ಉಸಿರು ಎಳೆದಿದ್ದು ವಿಸ್ಮಯ ಘಟನೆ ಒಂದು ತೋರ್ಸಾಕತ್ತೀನಿ ಹಾಗಾದ್ರೆ ಕರ್ನಾಟಕ ಅಲ್ಲ ಭಾರತ ದೇಶದಲ್ಲಿ ಎಂತಿಂಥ ಸಾವಿರಾರು ಕೋಟಿ ಸರದಾರಗಳಿರಿ ದಿನಕ್ಕೆ ನೂರಾರು ಕೋಟಿ ರೂಪಾಯಿ ಗಳಿಸ್ತೀರಿ ಆದರೆ ಅದರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟು ಬಡವರಿಗೆ ಚಾರಿಟಿ ಮುಖಾಂತರ ಮೀಸಲಿಟ್ಟರೆ ಮಾತ್ರ ಯಾವನೊಬ್ಬ ಭಿಕ್ಷುಕ ಯಾವನೊಬ್ಬ ಬಡವ ನಿಮ್ಮ ಮುಂದೆ ಕಣ್ಣು ಕಾಣುವುದಿಲ್ಲ ಸರಿ ಸಮಾನವಾಗಿ ಎಲ್ಲರನ್ನು ಸಮಾನತೆಯ ದೃಷ್ಟಿಯಿಂದ ನೋಡುವಂಥ ಪರಿಸ್ಥಿತಿ ಆಕೈತಿ ನಾ ಅಂತ ಅರಿವಿ ಹಾಕೊಂಡಿನಿ ನೀ ಇಂಥ ಅರಿವಿ ಹಾಕೊಂಡಿ ಅನ್ನೋ ಪರಿಸ್ಥಿತಿನೂ ಬರುವುದಿಲ್ಲ ನಾನು ಆಹಾರ ತಿಂದದ್ದು ಅದೇ ನೀನು ಆಹಾರ ತಿಂದದ್ದು ಅದೇ ಒಂದು ಗೇನು ಬಟ್ಟೆ ಚೋಟುದ್ದ ಹೊಟ್ಟೆಗಾಗಿ ಇವೆಲ್ಲ ಯಾಕೆ ರೀ ಇಂಥ ಲತಾ ಮಂಗೇಶ್ಕರ್ ಅವರು ಬರೆದಿದ್ದಂಥ ಒಂದು ವಿಷಯ ಇವತ್ತು ಸಾವಿರಾರು ಕೋಟಿ ಸರ್ದಾರರಿಗೆ ಒಂದು ಪ್ರೇರಣೆ ಆಗಲಿ ಅನ್ನೋದು ಕಡಕ ಜವಾರಿ ಕಾಕ ಹೇಳೋಣ ಹಂಗಾದರೆ ಯೂಟ್ಯೂಬ್ದಾಗ ಬಟನ್ ಹೊಡಿರಿ ಕಮೆಂಟ್ ಮಾಡಿರಿ ಅನಿಸಿಕೆಗಳನ್ನ ಹಾಕಿರಿ ಲೈಕ್ ಮತ್ತು ಶೇರ್ ಹೋಗ್ರಿ ಫೇಸ್ಬುಕ್ ಫಾಲೋ ಹೋಗ್ರಿ ನಿಮ್ಮ ಶಕ್ತಿಯಿಂದ ಬೆಳೆಯುತ್ತಿರುವ ಈ ಚಾನಲ್ಗೆ ಒಂದು ಮತ್ತೊಂದು ಸ್ಪೆಷಲ್ ಆಶೀರ್ವಾದ ಮಾಡಿರಿ ಅನ್ನೋದೇ ಖಡಕ್ ಜವಾರಿ ಕಾಕಾನ ವಿನಂತಿ ನಮಸ್ಕಾರ